2023 ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ. ಇನ್ನು ಕೆಲವೇ ದಿನಗಳು ಬಾಕಿ 2023 ವಿಧಾನಸಭೆ ಚುನಾವಣೆ ಘೋಷಣೆಯಾಗಿ ಅಖಾಡ ಶುರುವಾಗಲಿಕ್ಕೆ. 224 ಕ್ಷೇತ್ರಗಳಲ್ಲಿ ಅದರಲ್ಲೂ ಕೂಡ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಹೇಳಬಹುದು. ಯಾಕಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಶಾಂತವೇರಿ ಗೋಪಾಲ್ ಗೌಡರು, ಡಿ ಬಿ ಚಂದ್ರೇಗೌಡರು ಇವರಿಬ್ಬರು ಕೂಡ ರಾಜಕಾರಣ ಮಾಡಿದ್ರು. ಅದಷ್ಟೇ ಅಲ್ಲ, ಈ ಒಂದು ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿದ್ದಾರೆ ಆರಗ ಜ್ಞಾನೇಂದ್ರ ಅವರು. ಈಗ ಪ್ರಸ್ತುತ ಗೃಹ ಸಚಿವರು ನನ್ನ ಜೊತೆ ಇದ್ದಾರೆ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಫೈನ್, ಚೆನ್ನಾಗಿದ್ದೀನಿ. ತೀರ್ಥಹಳ್ಳಿ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿದ್ದೀರಿ. ಶಾಂತವೇರಿ ಗೋಪಾಲ್ ಗೌಡರು 2 ಬಾರಿ, ಡಿ ಬಿ ಚಂದ್ರೇಗೌಡರು 2 ಬಾರಿ, ಅದನ್ನು ಹೊರತುಪಡಿಸಿದ್ರೆ ಅಂದರೆ 4 ಬಾರಿ ಆಯ್ಕೆಯಾಗಿ ನೀವೊಬ್ಬರೇ, ಕೆಮರತ್ನ ರತ್ನಾಕರ್ ಅವರು ಕೂಡ 2 ಬಾರಿ ಆಯ್ಕೆಯಾಗಿದ್ದಾರೆ. 83ರಲ್ಲಿ ನೀವು ಚುನಾವಣಾ ಅಖಾಡ 83 ಚುನಾವಣೆ ಸೋಲ್ತೀರಿ, 85 ಸೋಲ್ತೀರಿ, 89 ಸೋಲ್ತೀರಿ, 94ರ ಗೆಲುವಿನ ಕಾರಣ ಹೆಂಗಾಯ್ತು, ಏನು ಕತೆ? ಜನಕ್ಕೆ ಬೇಜಾರಾಗಿತ್ತು ನಾನು ಸೋಲ್ಸಿ ಸೋಲ್ಸಿ. ಮತ್ತೆ ನನ್ನ ನಾನು ಸೋಲು ಸೋಲ್ ಸೋತಿದ್ದೀನಿ ಅನ್ನುವಂಥ ಒಂದು ಭಾವನೆ ಇಲ್ಲದೇನೆ ನಾನು ಕೆಲಸ ಮಾಡ್ತಿದ್ದೆ, ಸೋತ್ ಮಾರನೇ ದಿವಸನೂ ಕೆಲಸ ಮಾಡ್ತಿದ್ದೆ. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಇದೊಂದು ಸಾಮಾಜಿಕ ಕಾರ್ಯ ಮತ್ತು ದೇಶದ ಕಾರ್ಯ ಅಂತ ನಾನು ತಗೊಂಡಿದ್ದೀನಿ. ನಾನು ಎಮ್ ಎಲ್ ಎ ಆಗ್ತೀನಿ, ಮಂತ್ರಿ ಆಗ್ತೀನಿ, ಹಾಗಿದ್ದಾಗ ಮಾತ್ರ ನಾನು ರಾಜಕಾರಣ ಮಾಡಬೇಕು, ಅದಾಗದೇ ಇದ್ರೆ ರಾಜಕಾರಣ ಮಾಡಬಾರ್ದು, ಇಲ್ಲವೇ ಇಲ್ಲ. ಹಾಗಾಗಿ ನನ್ನ ಆರ್ ಎಸ್ ಎಸ್ ಕ್ಯಾರಿಯರ್ನಿಂದ, ಆರ್ ಎಸ್ ಎಸ್ನ ಸಂಸ್ಕಾರದಿಂದ ನಾನು ಬಂದಿದ್ದೀನಿ. ಅದರಿಂದ ರಾಜಕಾರಣ ಸಮಾಜ ಸೇವೆಗೊಂದು ಒಳ್ಳೆ ಫೀಲ್ಡ್ ಅಂತೇಳಿ ಹೇಳಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಹೊರತು ಅದೊಂದು ಅಧಿಕಾರದ ಗಮ್ಮತ್ತು ಮಾಡುವಂಥದ್ದು ಇದು ಅಂತೇಳಿ ಹೇಳಿ ನಾನು ಭಾವಿಸಲಿಲ್ಲ. ಮತ್ತೊಂದು ವಿಚಾರ ಅಂದರೆ ಹ್ಯಾಟ್ರಿಕ್ ಹೀರೋ ನೀವು, ಯಡಿಯೂರಪ್ಪ ಅವರು ಸೋತಾಗಲೂ ಕೂಡ ನೀವು ಚುನಾವಣೆಯನ್ನು ಗೆಲುವನ್ನು ಸಾಧಿಸಿದ್ರಿ. 2008 4ನೇ ಬಾರಿ ಗೆಲ್ಲಬೇಕು, ಅವತ್ತು ಗೆದ್ದಿದ್ರೆ ಅವತ್ತೇ ಮಿನಿಸ್ಟರ್ ಆಗಿರ್ತಿದ್ರು ಆರಗ ಜ್ಞಾನೇಂದ್ರ, ಮಿಸ್ ಆಗ್ಬಿಡ್ತು ಅಂತ. ಖಂಡಿತ, ಅವಾಗ ಸೋಲಾಯಿತು, ನನ್ನ ಓವರ್ ಕಾನ್ಫಿಡೆನ್ಸ್ ಆಯಿತು, ಆ್ಯಂಟಿ ಇನ್ಕಮ್ರೆನ್ಸಿ ಇದೆಲ್ಲ ಬೇರೆ ಇರ್ತದಲ್ಲ. ಒಂದು ನಮ್ಮಲ್ಲಿ ತೀರ್ಥಳ್ಳಿ ಭಾಳ ಬುದ್ಧಿವಂತರು, ಇನ್ನೊಬ್ಬರನ್ನು ನೋಡೋಣ ಅಂತ. ಇವ್ರು ನೋಡಿದ್ವಿ, ಇವ್ರು ಒಳ್ಳೆಯವರೇ, ಆದರೆ ಇನ್ನೊಬ್ಬರು ಏನು ಮಾಡ್ತಾರೆ ನೋಡ್ಬೇಕಲ್ಲ ಅಂತೇಳಿ ಇಲ್ಲಿ ಸ್ಯಾಂಪಲಿಗೋಸ್ಕರ ಒಬ್ಬರನ್ನ ಗೆಲ್ಲಿಸ್ತಾರೆ. ಓಕೆ, ಎರಡು ಅವಧಿ ನೋಡಿಬಿಟ್ರು ಅವರಿಂದ ಏನೂ ಆಗಲ್ಲ ಅಂತೇಳಿ ಹೇಳಿ ಗೊತ್ತಾಗಿದೆ. ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀಲಿಲ್ಲ, ಇಡೀ ತೀರ್ಥಹಳ್ಳಿಯಲ್ಲಿ ಅಭಿವೃದ್ಧಿ ಹಾಳಾಗೋಯ್ತು, ಅಭಿವೃದ್ಧಿಯಲ್ಲಿ ಹಿಂದಕ್ಕೆ ಬಂತು 10 ವರ್ಷ ನಮ್ಮ ಕ್ಷೇತ್ರ. ಬಟ್ ಒಂದು ಬಹಳ ಆಶ್ಚರ್ಯಕರ ಸನ್ನಿವೇಶ ಅಂತಂದ್ರೆ, 2018 ನೀವು ಚುನಾವಣೆ ಗೆಲ್ತೀರಿ, ಚುನಾವಣೆ ಗೆದ್ದಾದ್ಮೇಲೆ ಸರ್ಕಾರ ಬಂತು, ಗೃಹ ಸಚಿವರಾದ್ರಿ. ಈ ಸಾಫ್ಟ್ ನೇಚರ್ ಆರ್ಗ ಜ್ಞಾನೇಂದ್ರ ಅವ್ರಿಗೆ ಈ ಗತ್ತಾಗಿರೋ ಗೃಹ ಸಚಿವ ಖಾತೆ ಯಾವ ತರ ಹೋಗ್ತು, ಏನ್ ಕತೆ, ಏನ್ ಸಮಾಚಾರ? ಮಂತ್ರಿ ಆದವನು ಗತ್ತಿನಲ್ಲಿ ಇರ್ಬೇಕು ಅಂತ ಏನಿಲ್ಲ. ಅವನಿಗೊಂದು ದೃಷ್ಟಿಕೋನ ಇರಬೇಕು, ಅವನಿಗೆ ನಿರ್ಣಯ ತಗೊಳ್ಳುವಂಥ ಶಕ್ತಿ ಇರಬೇಕು, ನಿರ್ಣಯ ಕೊಡುವಂಥ ಶಕ್ತಿ ಇರಬೇಕು, ಇದಿರಬೇಕಷ್ಟೇ ಹೊರತು ಗತ್ತು ಗೈರತ್ತುಗಳು ಬೇರೆನೆ, ಅದೊಂದು ಬೇರೆನೇ ಭಾಗ, ಅದು ಆಡಳಿತಕ್ಕೆ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಒಂದು ಸ್ವಲ್ಪ ಯಾಕೋ ಆರಂಭದಲ್ಲಿ ನಾನು ಸರಿಯಾಗೇ ಮಾತಾಡಿದ್ರು ನೀವು ಮೀಡಿಯಾದವ್ರು ಯಾಕೋ ಯಾಕೋ ನಮ್ಮ ಹತ್ರನೇ ಬರ್ತೀರಪ್ಪ ನೀವು. ಅಲ್ಲಲ್ಲ, ಏನಂದ್ರೆ ಉದಾಹರಣೆ, ಮೈಸೂರಿನಲ್ಲಿ ಅತ್ಯಾಚಾರ ಪ್ರಕರಣ ಆಯ್ತು. ಓಕೆ, ಆ ಮೈಸೂರಿನಲ್ಲಿರುವಂತಹ ಮಹಿಳಾ ಅಧ್ಯಕ್ಷರು ಯಾರು, ಮಹಿಳಾ ಆಯೋಗದ ಅಧ್ಯಕ್ಷರು, ಆ ಹೆಣ್ಮಗಳು ರಾತ್ರಿ 9 ಗಂಟೆನಲ್ಲಿ ಆ ಕಾಡಿಗೆ ಯಾಕೆ ಹೋಗ್ಬೇಕಾಗಿತ್ತು ಅಂತ ಹೇಳಿದ್ರು. ಇಲ್ಲಿ ಕ್ಯಾಮ್ರಾ ತಗೊಂಡ್ ಬಂದು ನನ್ನ ಹತ್ರ ಕೇಳಿದ್ರು, ಅವ್ರು ಹಂಗೆ ಹೇಳಿದಾರೆ, ನೀವೇನಂತೀರಿ ಅಂತ. ನಾನು ಹೇಳಿದೆ ನಂದು ಹಾಗೇನೆ, ಅಷ್ಟೊತ್ತಿಗೆ ಹೋಗ್ಬಾರ್ದಾಗಿತ್ತು, ಒಬ್ಬ ಹೆಣ್ಮಗಳು, ನಿರ್ಜನ ಪ್ರದೇಶ ಅದು ಅಂತ ಹೇಳಿ ಹೇಳಿದೆ. ಓಕೆ, ಅಷ್ಟಕ್ಕೆ ಹಾಕೊಂಡು 2-3 ದಿವಸ ನಾನು ಚಚ್ಚಾಕ್ಬಿಟ್ರು. ಆಗ ಒಂಥರ ಈ ನನ್ನ ಅತ್ಯಂತ ಆತ್ಮೀಯರು ಹೇಳಿದ್ರು, ಇವನಿಗೆ ಹಾಕ್ಬೇಕಾಗಿತ್ತು ಈ ಖಾತೆ ಅಂತ ಬಹಳ ಬೇಜಾರಿನಿಂದ ಹೇಳಿದ್ರು. ಓಕೆ, ನಾನು ತುಂಬಾ ಜನ ಆಮೇಲೆ ಕೇಳಿದೆ, ನಾನು ಆಮೇಲೆ ಆ ವರ್ಡ್ ವಿಚಾರ ಮಾಡ್ಕೊಂತೀನಿ, ಏನಾದ್ರು ಇದಾಗೋದ್ರಿಂದ ತಪ್ಪಾಗೋದಂದ್ರೆ ನಾನು ನಿಲ್ಲಿಸ್ಬೇಕಾಗಿತ್ತು ಅದನ್ನ, ಮೀಡಿಯಾದ ದಾಳಿ ಅದು ನನಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಆಮೇಲೆ ಅನೇಕರನ್ನ ಕರೆದು ಕೇಳಿದೆ, ನಿಮ್ಮ ಮೀಡಿಯಾದವ್ರನ್ನೇ ಕರೆದು ಕೇಳಿದೆ, ನನಗೆ ದಯವಿಟ್ಟು ಹೇಳಿ ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ. ನಾನು ನನಗೆ ಆ ವಯಸ್ಸಿನ ಮಗಳಿದ್ದಾಳೆ ಅವಳು, ನಾನು ತಂದೆಯ ಸ್ಥಾನದಲ್ಲಿ ನಿಂತು ಹೇಳಿದ್ದೀನಿ ಹೆಣ್ಮಕ್ಳು ಹೋಗಬಾರ್ದು ಅಂತ. ನಿಮ್ಮನ್ನಲ್ಲೆಲ್ಲ ರಾತ್ರಿ ಅಷ್ಟೊತ್ತಿಗೆ ಹೆಣ್ಮಕ್ಳನ್ನ ಕಳಿಸ್ತೀರಾ ಅಂತ ಕೇಳಿದ್ರೆ, ಇಲ್ಲ ಇಲ್ಲ, ನೀವು ಹೇಳಿದ್ದು ಪ್ರಾಮಾಣಿಕವಾಗಿದೆ, ಆದರೆ ಬೇರೆ ರೀತಿ ಟ್ವಿಸ್ಟ್ ಮಾಡಿ ಹೇಳಬೇಕಾಗಿತ್ತು ಅಂದರು. ನಾವು ಹಳ್ಳಿಯಿಂದ ಬಂದುಬಿಡ್ತೀವಿ, ಈ ಟ್ವಿಸ್ಟ್ ಮಾಡಿ ಹೇಳಿ ಅಲಂಕಾರ ಶಬ್ದಾಲಂಕಾರಗಳು ನಮ್ಗೆ ಬರೋದಿಲ್ಲ, ಇದು ನನಗೆ ಸ್ವಲ್ಪ ಆರಂಭದಲ್ಲಿ ತೊಂದರೆ ಕೊಡ್ತು, ಆಮೇಲೆ ಸರಿ ಆಯ್ತಲ್ಲ ಇತ್ತೀಚೆಗೆ ನೋಡಿದ್ದೀರಿ. ಬಟ್ ಮತ್ತೊಂದು ವಿಚಾರ ನಾನು ಆಗಲೇ ಹೇಳಿದೆ, ನೀವು ಹೇಳಲ್ಲ 3 ಸಾರಿ ಸೋಲ್ಸಿದ್ರು ಜನ ಅವಕಾಶ ಕೊಟ್ಟರು ಅಂತ. ಬಟ್ ಅವತ್ತಿನ ಚುನಾವಣೆ 1000 ಲೆಕ್ಕದಲ್ಲಿ ಐ ಥಿಂಕ್
ನಿಮ್ಮ ಮೊದಲ ಚುನಾವಣೆಗೆ ಖರ್ಚಾಗುತ್ತೆ ಇವತ್ತಿನ ಲೆಕ್ಕಾಚಾರ ಹೇಗಿದೆ? ಚುನಾವಣೆ ಬರೀ ಹಣ ಸುರಿಬೇಕು ಎರಚಬೇಕು ಕೋಟಿ ಗಟ್ಟಲೆ ಅಂತಾರಲ್ಲ. 83ರಲ್ಲಿ 53,000 ರೂಪಾಯಿ ಖರ್ಚಾಗಿತ್ತು. 53,000 ರೂಪಾಯಿನ ಜನವೇ ಕೊಟ್ಟಿದೆ ನನಗೆ. ಬಡವರು ಸಾಮಾನ್ಯ ವರ್ಗ ಜನ ದಲಿತರು ಒಂದು ರೂಪಾಯಿ ಎರಡು ರೂಪಾಯಿ ಕೊಡ್ತಾ ಇದ್ರು. ನಾನು ಯಾರೋ ಈಗ ಬಂದಾಗಿಲ್ಲ, ಒಬ್ರು ಸಿಕ್ಕಿದ್ರು. ಅವ್ರ ಸೈಕಲ್ ಏನೋ ನಿಮ್ಮ ಸ್ನೇಹಿತರು ಸೈಕಲ್ನ ಇದು ಮಾಡಿ ನಂತರ 45 ರೂಪಾಯಿಗೆ ಕೊಟ್ಟು ಚುನಾವಣಕ್ಕೆ ಹಣ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟಿದ್ರು. ಅಂಥವೆಲ್ಲ ನನ್ನ ಜೀವನದಲ್ಲಿ ಬಹಳ ಉಪಕಾರಗಳಾಗಿದ್ದಾವೆ. ಬಟ್ ಇವತ್ತಿನ ರಾಜಕಾರಣ ವ್ಯವಸ್ಥೆ ನೋಡಿದ್ರೆ ಏನನ್ಸುತ್ತೆ ತಮಗೆ? ಬೇಜಾರಾಗುತ್ತೆ. ನಾವು ಇರಬೇಕ ಈ ರಾಜಕಾರಣದಲ್ಲಿ ಅಂತ ಹೇಳಿ ಅನ್ಸುತ್ತೆ. ಅದ್ರ ಅನಿವಾರ್ಯ, ನಾವು ಬೆನ್ನು ತೋರಿಸ್ಲಿಕ್ಕೂ ಆಗೋದಿಲ್ಲ. ಈ ವ್ಯವಸ್ಥೆನ ಎಲ್ಲರೂ ಯಾರಾದರೂ ಒಂದಷ್ಟು ಜನ ಸರಿ ಮಾಡಬೇಕು. ಈಗ ಸೂರ್ಯನಷ್ಟು ಪ್ರಕಾಶಮಾನವಾಗಿ ಬೆಳಗ್ಲಿಕ್ಕೆ ಆಗದೆ ಇರಬಹುದು, ಆದರೆ ದೀಪ ತನ್ನ ಇತಿಮಿತಿ ಒಳಗಡೆ ಬೆಳಗ್ತದೋ ಇಲ್ಲೋ, ಬೆಳಕು ಕೊಡ್ತದೋ ಇಲ್ಲೋ, ಖಂಡಿತ ಅಂತ ಒಂದು ಸಣ್ಣ ಪ್ರಯತ್ನ, ಹಣತೆ ಪ್ರಯತ್ನ ನಾನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ. 2023ರ ಚುನಾವಣೆ ರಣಕಣ, ಇದುವರೆಗೂ ಅರಗಜ್ಞಾನೇಂದ್ರ ಏನು ಫೇಸ್ ಮಾಡಿದ್ರು 83 ಚುನಾವಣೆಯಿಂದ, ಅಷ್ಟು ಈಸಿ ಇದೆಯಾ ತೀರ್ಥಹಳ್ಳಿ? ಸರ್, ಒಂಥರ ಈಸಿ ಇದೆ. ಆ ಕ್ಷೇತ್ರದ ಇತಿಹಾಸದಲ್ಲಿ ಫಸ್ಟ್ ಟೈಮು 3,254 ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರ ಹರಿದು ಬಂದಿದೆ. ಇತಿಹಾಸದಲ್ಲಿ ಒಂದು ಹೊಸ ದಾಖಲೆ ಅದು. ಜನರ ಕಣ್ಣಿಗೆ ಕಾಣ್ತಿದೆಯಾ ಆ ಡೆವಲಪ್ಮೆಂಟ್? ಕಾಣ್ತಾ ಇದೆ. ಅವ್ರ ಊರಿನ ರಸ್ತೆ ಆಗಿದೆ, ಅವ್ರ ಊರಿ ಅವ್ರ ಮನೆಗಳಿಗೆ ಕುಡಿಯೋ ನೀರಾಗಿದೆ, ಅವ್ರ ಸಮುದಾಯ ಭವನಗಳಾಗಿದ್ದಾವೆ, ಅವರು ದಾಟುವ ಹೊಳೆಗೆ ಕಾಲ್ಸಂಕಗಳಾಗಿದ್ದಾವೆ, ಸೇತುವೆಗಳಾಗಿದ್ದಾವೆ. ಅವ್ರಿಗೆ ಕಣ್ಣಿಗೆ ಕಾಣದೆ ಏನಾಗುತ್ತೆ? ಪಿಕಪ್ಗಳಾಗಿದ್ದಾವೆ, ಕಣ್ಣಿಗೆ ಕಾಣುವಂಥ ಕೆಲಸನೇ ಮಾಡಿದ್ದೀನಿ. ನಾನು ಅಭಿವೃದ್ಧಿಗೆ ಅಭಿವೃದ್ಧಿ ವೋಟ್ ಆಗೋದಾದರೆ ನನ್ನ ಎದುರಾಳಿಗೆ ಡಿಪಾಸಿಟ್ ಹೋಗುತ್ತೆ, ಯಾಕಂದ್ರೆ ಅವ್ರು ಏನು ಮಾಡಲಿಲ್ಲ. ಡೆಫಿನೆಟ್ಲಿ ಖಂಡಿತ ಅಭಿವೃದ್ಧಿಗೆ ವೋಟ್ ಆಗುತ್ತೆ. ಅಭಿವೃದ್ಧಿಗೆ ವೋಟ್ ಮತ ಹಾಕೋದಾದ್ರೆ ಜನ ನಿಮ್ಮ ವಿರೋಧಿಯ ಡೆಪಾಸಿಟ್ ಹೋಗುತ್ತೆ. ಖಂಡಿತ ಡೆಫಿನೆಟ್ಲಿ. ಅವ್ರು ಏನು ಮಾಡಲಿಲ್ಲ 10 ವರ್ಷದಲ್ಲಿ. ಕೆಮ್ಮನರ ತಾಕರ್ ಏನು ಮಾಡಲಿಲ್ಲ? 8 ಹೈಸ್ಕೂಲ್ ಮಾಡಿದ್ದೀನಿ ರೀ ನಾನು, 5 PU ಕಾಲೇಜ್ಗಳನ್ನು ಮಾಡಿದ್ದೀನಿ, 1 ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದ್ದೀನಿ. 1,700 ಮಕ್ಕಳು ಓದ್ತಾ ಇದ್ದಾರೆ. ಅಷ್ಟು ಹಣ ತೊಗೊಂಡೋಗಿ ಕೊಟ್ಟು ಮೊನ್ನೆ ಕೂಡ 11 ಕೋಟಿ ಕೊಡಿಸಿ ಮುಖ್ಯಮಂತ್ರಿಗಳನ್ನು ಕರ್ಕೊಂಡೋಗಿ ಬಿ ಬ್ಲಾಕ್ ಓಪನ್ ಮಾಡಿಸಿದ್ದೀನಿ. ಅವರು ಒಂದು ಪೈಸಾನೂ ಕೊಡಲಿಲ್ಲ. ಅದಕ್ಕೆ ITI ಕಾಲೇಜ್ ಮಂಜೂರು ಮಾಡಿಸಿದ್ದೀನಿ. ಸುಮಾರು 100 ಜನ ಮಕ್ಕಳು ಓದ್ತಾ ಇದ್ದಾರೆ. 30 ಕೋಟಿ ರೂಪಾಯಿ ಮೊನ್ನೆ ITI ಕಾಲೇಜಿಗೆ ಹಾಕಿಸಿ, ಮೆಷಿನರಿ ಅದು ಇದು ಹಾಕಿಸಿ ವಿಶೇಷವಾದಂಥ ತರಬೇತಿಯಲ್ಲಿ ಸಿಗ್ತಾ ಇದೆ. 2 ಹೆಣ್ಮಕ್ಕಳ ಹಾಸ್ಟೆಲ್ ಓಪನ್ ಮಾಡಿಸಿದ್ದೀನಿ. ಸುಮಾರು 52 ಶಾಲಾ ಕೊಠಡಿಗಳನ್ನು ಕಟ್ಟಿಸಿದ್ದೀನಿ. ಯಾಕಂದರೆ ನಾನೀಗ ಯಾಕೆ ಶಿಕ್ಷಣದ ಬಗ್ಗೆನೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಕೂಡ ಕಿಮ್ಮನ ರತ್ನಾಕರ್ ಅವರು ಶಿಕ್ಷಣ ಸಚಿವರಾಗಿದ್ದರು. ನಾನು ಅದಕ್ಕೆ ಕೇಳ್ತಿರೋದು, ಇಷ್ಟು ಶಾಲೆ ಇಷ್ಟು ಕಾಲೇಜು ITI ಇವೆಲ್ಲ ಹೇಳ್ತಿದ್ರಲ್ಲ, ಶಿಕ್ಷಣ ಸಚಿವರಾಗಿ ಕಿಮ್ಮನ ರತ್ನಾಕರ್ ತೀರ್ಥಹಳ್ಳಿಗೇನು ಮಾಡಲೇ ಇಲ್ಲ? ಅಲ್ಲಿ ಏನು ಮಾಡಿದ್ದಾರೆ ನೀವು ಹೇಳ್ತೀರಿ? RMSA ಬಿಲ್ಡಿಂಗ್ಗಳು ಬಂತು ರಾಜ್ಯಕ್ಕೆ, 3,500 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು. ಇವತ್ತಿಗೂ ಕೂಡ ಇಡೀ ರಾಜ್ಯದಲ್ಲಿ ನಾನು ನಿಮಗೆ ಅಡ್ರೆಸ್ ಕೊಡ್ತೀನಿ, ಹಾಳು ಬಿದ್ದಿದ್ದು ಆ ಬಿಲ್ಡಿಂಗ್ ಅರ್ಧಂಬರ್ಧಮಾಗಿ. ಈ ಮನುಷ್ಯ ಏನು ಮಾಡಲಿಲ್ಲ, ಅದ್ರ ಬಗ್ಗೆ ಗಮನ ನಡೆಸಲಿಲ್ಲ. ನಾನು 2 ವರ್ಷ ಇಲ್ಲಿ ಸಮಿತಿಯಲ್ಲಿ ಗಲಾಟೆ ಮಾಡಿ ನನ್ನ ಕ್ಷೇತ್ರದ ಸುಮಾರು 9 ಬಿಲ್ಡಿಂಗ್ಗಳು ಅವಾಗ ಹಂಗೆ ನಿಂತಿತ್ತು. 15-16ನೇ ಇಸವಿಯಿಂದ ಮಳೆ ಗಾಳಿ ಚಳಿಗೆ ಹಂಗೆ ನಿಂತಿತ್ತು. ಅದು ಅದನ್ನು ಕಂಪ್ಲೀಟ್ ಮಾಡಿಸಿದ್ದೀನಿ. ಸುಮಾರು 15-16ನೇ ಇಸವಿಯಿಂದ ನಮಗೆ ಈ ಶಾಲೆಗಳನ್ನು ಕಂಪ್ಲೀಟ್ ಮಾಡಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡದೇ ಇರೋದರಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಶಿಕ್ಷಣ ಇಲಾಖೆಗೆ ಬರಬೇಕಾದಂಥ ಹಣ ಒಂದು ಪೈಸೆ ಬರಲಿಲ್ಲ. ಆ ಬಿಲ್ಡಿಂಗ್ಗಳನ್ನು ಹಾಳು ಕೆಡಿಸಿದ್ ಮಾತ್ರ ಅಲ್ಲ, ಬರೋ ಹಣ ನಿಂತೋಯ್ತಲ್ಲ ಇಡೀ ರಾಜ್ಯಕ್ಕೆ ಹಾಳಾಗೋಯ್ತಲ್ಲ. ಇವರು ಶಿಕ್ಷಣ ಸಚಿವರಾಗಿ ಏನು ಗಮನಿಸಲಿಲ್ಲ ಅನ್ನೋದು ನನ್ನ ನೋವು. ಯಾರು ಬಡವರು ಮಕ್ಕಳು ಓದುವಂಥ ದಲಿತರ ಮಕ್ಕಳು ಓದುವಂಥ ಶಾಲೆಗಳಿಗೆ ಈ ಧೋಕಾಯಿತು ಅವ್ರ ಪೀರಿಯಡ್ನಲ್ಲಿ. ಜನರ ಸರ್, ಇದು ಕಂಪ್ಲೀಟಾಗಿ ರೆಕಾರ್ಡ್ ಆಗ್ತಾ ಇದೆ. ನೀವು ಹೇಳ್ತಾ ಇದ್ರಿ ಶಿಕ್ಷಣ ಸಚಿವಾಗಿಯೂ ಕೂಡ ಕಿಮ್ಮನ ರತ್ನಾಕರ್ ಯಾವುದೂ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ. ಸರ್, ನಾನು ಬೇರೆ ಹೇಳೋದಿಲ್ಲ, ರಸ್ತೆ ಸೇತುವೆ ಬಿಲ್ಡಿಂಗ್ಗಳು ಏನು ಮಾಡಲಿಲ್ಲಲ್ಲ. ನಾನು ಶಿಕ್ಷಣ ಕ್ಷೇತ್ರದ ಹೇಳಿದ್ದೀನಿ, ನಾನು ಅದಕ್ಕಿನ್ನು ಇವತ್ತು ಸ್ಟಿಕಾನ್ ಆಗಿದ್ದೀನಿ ನಾನು. ಲೆಕ್ಕ ಕೊಡ್ಬೇಕು. ಮಾತಿನ ದಾಟಿ ಹೇಗಿದೆ ಅಂದರೆ, ನಾನೊಬ್ಬ ಗೃಹ ಸಚಿವಾಗಿ ಅದನ್ನೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ, ನೀವೊಬ್ಬ ಶಿಕ್ಷಣ ಸಚಿವಾಗಿಯೂ ಕೂಡ ಕೆಲಸ ಮಾಡಿಲ್ಲ ಅಂತ ನೇರವಾಗಿ ಅಪ್ಪಾದ್ನೆ. ಸರ್, ನಾನೀಗ ಗೃಹ ಸಚಿವ. ಹೌದು, ನನಗೆ ರಸ್ತೆ ಮಾಡಲಿಕ್ಕೆ ಶಾಲೆ ಬಿಲ್ಡಿಂಗ್ ಮಾಡಲಿಕ್ಕೆ ನನ್ನ ಕ್ಷೇತ್ರ ನನ್ನ ಇಲಾಖೆನಲ್ಲಿ ದುಡ್ಡು ಇಲ್ಲದೆ ಇರ್ಬೋದು. ಆದರೆ ಪೊಲೀಸ್ ಇಲಾಖೆಯಲ್ಲಿ, ಗೃಹ ಇಲಾಖೆಯಲ್ಲಿ ನನ್ನ ಕ್ಷೇತ್ರಕ್ಕೆ 23 ಕೋಟಿ 65 ಲಕ್ಷ ರೂಪಾಯಿ ತಗೊಂಡೋಗಿದ್ದೀನಿ ಇವತ್ತಿಗೂ.
ಬಿಲ್ಡಿಂಗ್ ಕಟ್ತಾ ಇದ್ದೀನಿ, ಹಳೆ ಬಿಲ್ಡಿಂಗ್ ಒಡೆದು ತೆಗೆದು ಮೂರು ಮಾಡಿಯ ಪೊಲೀಸ್ ಸ್ಟೇಷನ್ ಕಟ್ತಾ ಇದ್ದೀನಿ. ಡಿವೈಎಸ್ಪಿ ಸಬ್ ಇನ್ಸ್ಪೆಕ್ಟರ್ಗಳು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕ್ವಾರ್ಟರ್ಸ್ ನಿರ್ಮಾಣ ಆಗ್ತಾ ಇದೆ. ವಸತಿ ಗೃಹಗಳು 24 ವಸತಿ ಗೃಹಗಳು ಇವತ್ತು ಕೆಲಸ ಆಗ್ತಾ ಇದೆ. ಫೈರ್ ಸ್ಟೇಷನ್ನು ನಾನೇ ಹಿಂದಿನ ಅವಧಿಯಲ್ಲಿ ಮಾಡಿಸಿದ್ದೆ, ಆಮೇಲೆ ಇವರೇನು ಮಾಡಲಿಲ್ಲ ಅದಕ್ಕೆ. ಇವತ್ತು 4 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಫೈರ್ ಸ್ಟೇಷನ್ ಮಾಡ್ತಾ ಇದ್ದೀನಿ. ನನ್ನ ನನ್ನ ಇಲಾಖೆಯಲ್ಲೂ ಏನು ದುಡ್ಡಿದೆ ಅಂತ ಹುಡುಕಿ ಅಲ್ಲಿಗೆ ತೊಗೊಂಡೋಗಿದ್ದೀನಿ. ಶಿಕ್ಷಣ ಇಲಾಖೆಯಲ್ಲಿ ಏನು ದುಡ್ಡಿದೆ ಅಂತೇಳಿ ಹೇಳು ತಗೊಂಡೋಗಿದ್ದೀನಿ. ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಪಿ ಡಬ್ಲ್ಯೂ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಕೆ ಎನ್ ಎನ್ ಅಲ್ಲಿ ಇರ್ಬೋದು, ಮೈನರಿಗೇಷನ್ ಇರ್ಬೋದು, ಎಲ್ಲ ಎಲ್ಲ ಇಲಾಖೆಯಲ್ಲಿ ಹುಡುಕಾಡಿ ಜಾಲಾಡಿಸಿ ತೊಗೊಂಡೋಗಿದ್ದೀನಿ. ಜೆ ಜೆ ಎಮ್ ಇರ್ಬೋದು, ಕುಡಿಯೋ ನೀರು, ಅರ್ಗ ಜ್ಞಾನೇಂದ್ರ ಅವರ 3,000 ರಿಂದ 4,000 ಕೋಟಿ 3,254 ಕೋಟಿ ಪ್ಲಸ್ ನಿನ್ನೆ 15 ಕೋಟಿ ಮಂಜೂರಾಯ್ತು, ನಿನ್ನೆ ಅಲ್ಲ ಮೊನ್ನೆ. ಓಕೆ, ಪ್ಲಸ್ ಅಷ್ಟು ಪ್ಲಸ್ 15 ಕೋಟಿ ಎಷ್ಟಾಗುತ್ತೆ ಅಷ್ಟು ನಾನು ತಗೊಂಡೋಗಿದ್ದೀನಿ. ಲೆಕ್ಕ ಕೊಡ್ತೀನಿ ಸಾರ್ವಜನಿಕ ವೇದಿಕೆ ಮೇಲೆ. ಲೆಕ್ಕ ಕೊಡ್ಲಿಕ್ಕೆ ರೆಡಿ ಇದ್ದೀರಿ? ಅಯ್ಯೋ, ಅದು ಹೆಸರು ಪ್ರಕಟ ಮಾಡಿದ್ದೀನಿ, ಯಾವ ಕೆಲಸಗಳು ಎಷ್ಟು ಅಮೌಂಟಿಗೆ ಆಗಿದೆ ಪ್ರಕಟ ಮಾಡಿದ್ದೀನಿ. ಈಗ ಆ ಕೆಲಸಗಳು ಆಗ್ತಾ ಇದೆ, ಟೆಂಡರ್ ಕರೆದಿದ್ದಾರೆ. ನಿಮ್ಮ ಕೆಲಸಗಳೇ ಸಾಕ್ಷಿ ಗುಡ್ಡೆಗಳು ಜನಕ್ಕೆ. ಖಂಡಿತ ಸರ್. ಮತ್ತೊಂದು ವಿಚಾರ, ಇಷ್ಟೆಲ್ಲ ಇದು ಮಾಡೋದು, ಇದು ಅಡಕೆ ವಿಚಾರ ಬಂದಾಗ ಅರಗ ನಿರೀಕ್ಷಿತ ಪ್ರಮಾಣದಲ್ಲಿ ರೆಸ್ಪಾನ್ಸ್ ಇಲ್ಲ ಅಂತ ಒಂದು ಅಪಾದನೆ ಮಾಡ್ತಾರೆ ಕಾಂಗ್ರೆಸ್ನವರು. ನಿಮ್ಮವ್ರು ಹೇಳ್ತಾರೆ ನೀವು ಅಷ್ಟು ವ್ಯಾಲ್ಯೂ ಕೊಟ್ಟಿದ್ದ ಅರಗ ಅಂತ ಕೆಲವರು ಹೇಳ್ತಾರೆ. ಸರ್ ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಡಿಕೆ ಕ್ಯಾನ್ಸರ್ ಗುಣ ಇದ್ರೆ ಅಂತ ಅದರಲ್ಲಿ ಅಂತೇಳಿ ಹೇಳಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಡ್ತು ಕಾಂಗ್ರೆಸ್ ಸರ್ಕಾರ. ಅದು ದಾಖಲಾತಿ ಇದೆ, ಇವತ್ತು ಕೂಡ ಕೇಸ್ ಇದೆ. ಕಾಂಗ್ರೆಸ್ನವ್ರು ಎಲ್ಲಿ ಇದನ್ನೆಲ್ಲ ಮುಚ್ಚಿಬಿಟ್ಟಿದ್ರು ಬಾಯ್, ಅಡಿಕೆ ನಮ್ದಲ್ಲ ಅಂತೇಳಿ ಹೇಳಿ. ನಾನು 1994 ಇಸ್ವಿಯಿಂದ ಅಡಿಕೆಗೆ ರಕ್ಷಾ ಕವಚವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದು ವಿದೇಶದಿಂದ ಬರುವಂಥ ಅಡಿಕೆಯ ಬಗ್ಗೆ ಕಂಟ್ರೋಲ್ ಮಾಡಿಸೋದಿರ್ಬೋದು, ನಮ್ಮ ಅಡಿಕೆಗೆ ಟ್ಯಾಕ್ಸ್ಗಳನ್ನು ನಿರ್ಧಾರ ಮಾಡುವಂಥದ್ದು ಇರ್ಬೋದು, ಎ ಪಿ ಎಂ ಸಿ ಸಸ್ಗಳನ್ನು ನಿರ್ಧಾರ ಮಾಡುವಂಥದ್ದು ಇರ್ಬೋದು. ಎಲ್ಲಿ ಸಣ್ಣ ಸಣ್ಣ ವಿಷಯನೂ ಅಡಿಕೆ ಬಗ್ಗೆ, ಈಗ ಎಲೆ ಚುಕ್ಕಿ ರೋಗ ಬಂದಿದೆ, ಸೆಂಟ್ರಲ್ಗೆ ಹೋದೆ ನಾನು, ಕೇವಲ ಸ್ಟೇಟ್ಮೆಂಟ್ ಕೊಟ್ಟು ಕೂತ್ಕೊಂಡಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಜೊತೆಗೆ ಮಾತಾಡಿದ್ದೀವಿ. ಅಲ್ಲಿಂದ ಸೈಂಟಿಸ್ಟ್ ಬಂದಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟು ರಿಸರ್ಚ್ ಸೆಂಟ್ರ್ಗಳಲ್ಲಿ ಇವತ್ತು ರಿಸರ್ಚ್ ಆಗ್ತಾ ಇದೆ ಅದರ ಮೇಲೆ. ರಾಜ್ಯ ಸರ್ಕಾರದಿಂದ ಮೊನ್ನೆ ಬಜೆಟ್ನಲ್ಲಿ 10 ಕೋಟಿ ಇಡಿಸಿದ್ದೀನಿ, ಬಜೆಟ್ ಬುಕ್ಕಲ್ಲಿ ಇದೆ ನೋಡಿ. ತೀರ್ಥಹಳ್ಳಿ ಸಂಶೋಧನಾ ಕೇಂದ್ರ ನಾನೇ ಮಾಡಿಸಿದ್ದು, ಅದಕ್ಕೆ 10 ಕೋಟಿ ಇಡಿಸಿ ಇವತ್ತು ಸೈಂಟಿಸ್ಟ್ಗಳನ್ನ ನೇಮಕ ಮಾಡಿ ಅಲ್ಲಿ ಸಂಶೋಧನೆಗಳಾಗ್ತಾ ಇದೆ. ವಿದೇಶದಿಂದ ಅಡಿಕೆ ಆಮದಾಗ್ತಾ ಇತ್ತು, ನಾವು ನಿಲ್ಲಿಸಿ ಅಂತ ಹೋದ್ವಿ. ಆದರೆ 6-7 ದೇಶಗಳ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ ನಮ್ಮದು, ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ. ಬಿ ಜೆ ಪಿ ಸರ್ಕಾರ ಬಂತು, ಕಾಂಗ್ರೆಸ್ಸಿಗರು ಆರೋಪ ಮಾಡ್ತಾರೆ ನಿಮ್ಮ ಮೇಲೆ ಸರ್. ಆರೋಪ, ಅವರು ಆರೋಪ ಮಾಡೋದು ಒಂದೇ ಬಂಡವಾಳ ಅವರಿಗೆ. ಮೊನ್ನೆ ದಿನ ನೀವು ನೋಡಿರ್ಬೋದು ವಿಧಾನಸಭೆಯಲ್ಲಿ ರೇವಣ್ಣ ಅವರು ಹೇಳಿದ್ರು, ನಮ್ಮಲ್ಲೆಲ್ಲ ಹೊಸದಾಗಿ ಅಡಿಕೆ ಆಗ್ತಾ ಇದ್ದಾರೆ, ಅಡಿಕೆ ಧಾರಣೆ ಜಾಸ್ತಿ ಆಗಿದೆ, ಅಡಿಕೆ ತೋಟಗಳಿಗೆ ಎನ್ ಆರ್ ಇ ಜಿನಲ್ಲಿ ಅಮೌಂಟ್ ಇಟ್ಟು ಅಡಿಕೆ ತೋಟ ಬೆಳೀಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರ ಭಾಷಣದಲ್ಲಿ ಹೇಳ್ತಾ ಇದ್ರು. ನಾನು ಹೇಳಿದೆ ಸರ್ಕಾರ ಇದಕ್ಕೆ ಅನುಮತಿ ಕೊಡಬಾರದು, ಇನ್ನು ಹೊಸ ತೋಟ ಹಾಕೋದ್ರಲ್ಲಿ ಅರ್ಥ ಇಲ್ಲ, 1 ವರ್ಷಕ್ಕೆ 2 ಕೋಟಿ ಗಿಡಗಳು ಮಾರಾಟ ಆಗ್ತಾ ಇದ್ದಾವೆ. ಸಾಂಪ್ರದಾಯಿಕ ಏರಿಯಾದಲ್ಲಿ ಮಾತ್ರ ಮಲೆನಾಡಿನಲ್ಲಿ ಅಡಿಕೆ ಬೆಳೀತಿತ್ತು, ಇವತ್ತು ಬಯಲುಸೀಮೆಯ ಎಲ್ಲ ತಾಲೂಕುಗಳಲ್ಲೂ, ಅದು ಚಿತ್ರದುರ್ಗ ಇರ್ಬೋದು, ಅದು ಕೋಲಾರ ಇರ್ಬೋದು, ಎಲ್ಲ ತಾಲೂಕುಗಳಲ್ಲೂ ಅಡಿಕೆ ಗಿಡ ಹಚ್ಚಿದ್ದಾರೆ. ಈಗ ಆಂಧ್ರ ಪ್ರದೇಶದಲ್ಲಿ ಅಡಿಕೆ ಬಳ್ಳಿಲಿ ಬೆಳೀತದೋ ಮರದಲ್ಲಿ ಬೆಳೀತದೋ ಅಂತ ಗೊತ್ತಿರಲಿಲ್ಲ. 5,000 ಎಕರೆ ಅಡಿಕೆ ತೋಟ ಅಲ್ಲಿ ಫಸಲು ಬರ್ಲಿಕ್ಕೆ ಶುರುವಾಗಿದೆ ಆಂಧ್ರದಲ್ಲಿ. ಹಾಗಾದ್ರೆ ಈ ಅಡಿಕೆ ಯಾರು ತಿನ್ಬೇಕು? ಬರೀ ಜಗದು ಉಗಿಯೋದು ಬಿಟ್ರೆ ಪರ್ಯಾಯ ಯಾವ ಉಪಯೋಗನೂ ಇನ್ನೂ ಸ್ಥಿರ ಆಗಲಿಲ್ಲ. ಅದಕ್ಕಾಗಿ ಅಡಿಕೆ ಬೆಳೆಯುವ ಏರಿಯಾ ಜಾಸ್ತಿ ಆದರೆ, ಉದಾಹರಣೆಗೆ ನಾನು ಹೇಳಿದೆ ಇವತ್ತು ಡ್ಯಾಮ್ಗಳನ್ನ ಕಟ್ಟಿದ್ವಿ, ಇರಿಗೇಷನ್ ಡ್ಯಾಮ್ಗಳನ್ನ. ಆ ಡ್ಯಾಮ್ ಕಟ್ಟಲಿಕ್ಕೆ ವರ್ಲ್ಡ್ ಬ್ಯಾಂಕ್ ಇಂದ ಹಣ ತರುವಾಗ ಎಣ್ಣೆಕಾಳು ಬೆಳೆ ಬೆಳಿತೀವಿ, ಆಹಾರ ಧಾನ್ಯ ಬೆಳಿತೀವಿ ಅಂತೇಳಿ ಬರೆದು ಕೊಟ್ಟು ತಂದಿದ್ದೀವಿ. ಡ್ಯಾಮ್ ಕಟ್ಟಿ ನೀರು ಕೊಟ್ಟರ ಮೇಲೆ ಅಡಿಕೆ ತೋಟ ಆಗ್ತಾ ಇದೀವಿ ಅಲ್ಲಿ. ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಸರ್ಕಾರದಿಂದ? ಅಲ್ಲ, ಹಂಗಾಗಿ ನೀವು ಎನ್ ಆರ್ ಇ ಜಿನಲ್ಲಿ ಇದನ್ನು ಸರ್ಕಾರ ಒಪ್ಪಬಾರದು ಅಂತ ನಾನು ಹೇಳಿದೆ. ಅದನ್ನು ತಗೊಂಡು ಅಡಿಕೆ ಬೆಳೆಗಾರರ ವಿರುದ್ಧ ಇದ್ದಾರೆ ಅಂತೇಳಿ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿದ್ರು. ನಮ್ಮ ಮಲೆನಾಡಿನ ಅಡಿಕೆ ಬೆಳೆಗಾರರು ತುಂಬ ಸಂತೋಷ ಪಟ್ಟರು, ನೀವು ಹೇಳಿದ ಸರಿ ಇದೆ, ನಮ್ಮ ಅನಿಸಿಕೆ ಇದು. ನಾವು ನೋಡಿ ತೀರ್ಥಹಳ್ಳಿನಲ್ಲಿ ಇರ್ಬೋದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ಬೋದು, ನಾರ್ತ್ ಕನ್ನಡ ಸೌತ್ ಕನ್ನಡದಲ್ಲಿ ಇರ್ಬೋದು, ನಾವು ಅಡಿಕೆ ಬೆಳೆಯ ಬಿಟ್ಟು ಬೇರೆ ಯಾವ ಬೆಳೆನೂ ಅಲ್ಲಿ ಬರೋದೇ ಇಲ್ಲ.
ಆ ನೆಲದಲ್ಲಿ ನಾವು ಅನಿವಾರ್ಯ ಅಲ್ಲಿ ಬೆಳೆಯೋದು. ಆದರೆ ಇವತ್ತು ಈ ವಿಸ್ತಾರ ಆಗ್ತಾ ಇದೆ. ನಾವು ಬಯಲುಸೀಮೆ ರೈತರಿಗೂ ಏನು ಹೇಳಲಿಕ್ಕಾಗಲ್ಲ, ಯಾಕಂದರೆ ರೇಟ್ ಬಂದಿದೆ, ಪಾಪ ಅವರಿಗೆ ಲಾಭ ಬೇಕು, ಅವ್ರು ಲಾಭದಾಯಕ ಬೆಳೆ ಅದು ಹಾಕ್ತಾರೆ. ಆದರೆ ಸರ್ಕಾರ ಎನ್ ಆರ್ ಇಜಿನಲ್ಲಿ ಅದನ್ನು ಸೇರಿಸಿ ಹೊಸ ತೋಟ ಹಾಕ್ಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಏರಿಯಾ ವಿಸ್ತೀರ್ಣ ಆಗೋದು ಅಪಾಯಕಾರಿ. ಯಾವತ್ತೋ ಒಂದು ದಿವಸ ಇದು ನೆಲ ಕಚ್ಚುತ್ತೆ ಇದು ರೇಟು ಅಂತ. ಸೊ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ನೀವು ಅಡಿಕೆ ಬೆಳೆಗಾರರ ಹಿತವನ್ನು ಕಾಪಾಡೋ ದೃಷ್ಟಿಯಲ್ಲಿ 94 ಹೋರಾಟ ಮಾಡ್ತಾ ಇದ್ದೀನಿ ಅಂತ ಇನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಎರಡನೇ ವಿಚಾರ, ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಆಗಲೇ ಹೇಳಿ 4ನೇ ಬಾರಿ ಗೆದ್ದಿದ್ದೀರಿ, 5ನೇ ಬಾರಿ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ, ನೀವು ಕೂಡ ಹೋರಾಟವನ್ನು ಕೊಡ್ತಾ ಇದ್ದೀರಿ, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, 3,000 ಕೋಟಿಗೆ ಅಧಿಕ ಹಣವನ್ನು ತಂದಿದ್ದೀನಿ, ಅನುದಾನವನ್ನು ಎಲ್ಲವನ್ನು ಕೂಡ ಲೆಕ್ಕ ಕೊಡ್ತಾ ಇದ್ದೀರಿ. ವಿರೋಧಿಗಳು ನೆವರ್ ಎವರ್ ತೀರ್ಥಹಳ್ಳಿ ಬಾರಿ ಕಾಂಗ್ರೆಸ್ ಗೆಲ್ಲಿಸ್ತೀವಿ ಅಂತಾರಪ್ಪ. ಸರ್, ಯಾರು ಈ ಡಿಪಾಸಿಟ್ ಹೋಗುವಾಗಲೂ ಗೆಲ್ತೀವಿ ಅಂತಾನೆ ಹೇಳೋದು? ಇಲ್ಲಿನ ವಿಶ್ವಾಸದಿಂದ ವಿಶ್ವಾಸ ಬರುತ್ತಾ ಅವ್ರ ಕಾರ್ಯಕರ್ತರಿಗೆ? ಈಗ ಹಳ್ಳಿ ಹಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೇಳ್ತಾ ಇದ್ದಾರೆ, ಏನಕ್ಕೆ ನಿಮ್ಗೆ ಓಟ್ ಕೊಡೋ ಕೇಳಿ, ಮೊದಲು ನೀವು ಮೊದಲನೇ ಚುನಾವಣೆ ಮೊದಲು ಗೆದ್ದಾಗ ನಿಮ್ಗೆ ಏನು ಮಾಡ್ತೀರಿ ಅಂತ ಕುತೂಹಲ ಇತ್ತು, ಭಾರಿ ಆಶ್ವಾಸನೆ ಕೊಟ್ಟಿದ್ದೀರಿ. 10 ವರ್ಷ ನೀವು ಎಮ್ ಎಲ್ ಎ ಆಗಿದ್ದೀರಿ, 2.5 ವರ್ಷ ಮಂತ್ರಿ ಆಗಿದ್ದೀರಿ, ನಾವು ನೋಡಿಬಿಟ್ವಲ್ಲ, ಏನೂ ಮಾಡಲಿಲ್ವಲ್ಲ ನೀವು, ಇದನ್ನ ಹೇಳ್ತಾ ಇದ್ದಾರೆ ಊರು ಊರಿನಲ್ಲಿ ಜನ. ಬಟ್ ಮೊನ್ನೆ ಒಂದು ಇನ್ಸಿಡೆಂಟ್ ಅದೇ ಗುಳಿಗೆ ದೈವ ಗುಳಿಗೆ ಈ ಒಂದು ಮಾತುಕತೆ ಇದಾದಾಗ ಏನಂತ? ಇದು ಏನಾಗಿದೆ ನಾನು, ಯಾಕೆಂದ್ರೆ ಪ್ರಜ್ಞಾವಂತರ ನಾಡು ವಿಚಾರವಂತರ ಬೇಡು ಲೆಕ್ಕಾಚಾರ, ತೀರ್ಥಹಳ್ಳಿ ಕುವೆಂಪುರ ಎಲ್ಲ ಲೆಕ್ಕಾಚಾರ, ಇಂಟೆನ್ಷನಲಿ ಇದೆಲ್ಲ ಪಿತೂರಿ ಗಿತೂರಿ ಮಾಡ್ತಾವ್ರೆ ಅಂತ ಹೇಳ್ತೀರಾ, ಏನ್ ಕತೆ ಇದು ಸರ್? ಪಿತೂರಿ ಅಲ್ಲ, ನೀವೇನಾರ ವ್ಯತ್ಯಾಸ ಆಗಿ ನನಗೆ ಗೊತ್ತಾಗದೆ ಹೇಳಿ. ಅಲ್ಲಿ ಗುಳಿಗ ದೈವದ ಆಧಾರದ ಮೇಲೆ ಒಂದು ನಾಟಕ ತಯಾರಾಗಿದೆ, ಡ್ರಾಮಾ ದಕ್ಷಿಣ ಕನ್ನಡದಿಂದ ಬಂದಿದೆ. ಅದನ್ನ ಕರ್ಕೊಂಡು ಬಂದು ಇವರು ಮನೆ ಮನೆಗೆ ಹೋಗಿ ಪಾಸ್ ಕೊಟ್ಟು ಈ ತುಳು ಮಾತಾಡುವಂಥವ್ರು ಯಾರು ಸೌತ್ ಕನ್ನಡ ಮೈಗ್ರೇಟೆಡ್ ಇದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಫೀಲ್ಡಲ್ಲಿ ಸೇರಿಸಿ ಆ ನಾಟಕ ತೋರಿಸಿದ್ರು ಇವರು. ಯಾಕೆ ಅಂದರೆ ಇವರು ಗುಳಿಗ ದೈವ ಇರ್ಬೋದು ದೇವರಿರ್ಬೋದು ಇದಿಲ್ಲ ಎಲ್ಲ ಭ್ರಮೆ ಅಂತೇಳಿ ಹೇಳಿ ಬಹಳ ವಿಚಾರವಾದಿ ಫೋಸ್ ಕೊಟ್ಟಂಥವ್ರು ಇವರು ಕಾಂಗ್ರೆಸ್. ಹೌದಾ? ಕಿಮ್ಮನ್ ರತ್ನಾಕರ್ ಭಾರಿ ವಿಚಾರವಾದ ರೀತಿ. ಇವರಿಗೆ ಇವತ್ತು ಗುಳಿಗ ಯಾಕೆ ನೆನಪು ಬರ್ತಾ ಇದೆ? ಜನರ ಆ ಶ್ರದ್ಧೆಯನ್ನ ಎಲೆಕ್ಷನ್ಗೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಆ ಕಾರಣಕ್ಕಾಗಿ ನಾನು ಹೇಳಿದೆ. ರಾಜಕೀಯ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ, ಇದನ್ನ ಹೇಳಿದ್ದು ನಾನು. ನಾನು ಗುಳಿಗನ ವಿರುದ್ಧ ಮಾತಾಡ್ಲಿಕ್ಕೆ ನನಗೆ ಆ ದೈವದ ಬಗ್ಗೆನೂ ಇದಿದೆ, ದೇವ್ರ ಬಗ್ಗೆನೂ ಇದೆ. ನಾನು ಪಂಜರವಳ್ಳಿ ಗುಳಿಗ ಮೊನ್ನೆ ಕೋಲಕ್ಕೆ ಹೋಗಿದ್ದೀನಿ. ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ, ದೈವದ ಬಗ್ಗೆ ಅಪಮಾನ ಮಾಡಿದವರು ಕಾಂಗ್ರೆಸ್ ಅವರು, ಅದ್ರ ಬಗ್ಗೆ ನಮಗೆ ಅಭಿಮಾನ ಇದೆ, ಈಗ ರಾಜಕಾರಣಕ್ಕೋಸ್ಕರ ಡ್ರಾಮಾ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತ ಹೇಳ್ತೀರಿ? ಖಂಡಿತ. ಇನ್ನೇನು ಹೇಳಕ್ಕೆ ಜನಗಳಿಗೆ ಅರ್ಥ ಆಗುತ್ತೆ ಅದು? ಖಂಡಿತ ಖಂಡಿತ ನಮ್ಮಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ನನ್ನ ಮಾತು ಕೇಳಿದೆ, ಡ್ರಾಮಾ ಯಾರ್ದು, ರಾಜಕಾರಣ ಯಾರ್ದು, ಸತ್ಯ ಯಾರ್ದು ಅಂತ ಗೊತ್ತಾಗಾದ್ರೆ. ಆಮೇಲೆ ಒಂದು ನಾನಾಗ್ಲೇ ಹೇಳಿದೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ನಿಮ್ಮ ಓಡಾಟ ನಾನು ಕೇಳ್ತಿದ್ದೆ. ನಾನು ನಮ್ಮ ಯೋಗಿಯವರು ನಿಮ್ಮ ಭಾಗದ ಬಗ್ಗೆ ಮಾತಾಡ್ಬೇಕಾರೆ, ನೀವು ತೀರ್ಥಹಳ್ಳಿಯಿಂದ ಶಿವಮೊಗ್ಗ ಬರ್ಬೇಕಾದ್ರೆ ಎಲ್ಲ ಕಡೆ ಆಯ್ ಬಾಯ್ ಮಾಡ್ಕೊಂಡು ಕಾಫಿ ಟೀ ಕುಟ್ಕೊಂಡು ಜನಗಳ ಜೊತೆ ವ್ಯರ್ಥ ಬರ್ತಿರ್ತೀರಿ. ಗೃಹ ಸಚಿವರಾದ ಮೇಲೆ ಭಾಳಷ್ಟು ಬ್ಯುಸಿ, ನೀವು ರಾಜ್ಯಾದ್ಯಂತ ಸುತ್ತಬೇಕು ಮೀಟಿಂಗ್ಗಳು, ಈಗಿದ್ದಾಗ್ಯೂ ಸಹ ಕ್ಷೇತ್ರದ ಕಡೆ ಗಮನ ಕೊಡ್ತಿದ್ದೀರಿ, ಮಾಡ್ತಿದ್ದೀರಿ, ಹೆಂಗೆ ಸಾಧ್ಯ ಇದೆಯಲ್ಲ ಅಂತ? ಸರ್, ಮಾಡಬೇಕು, ಹಂಚ್ಕೊಂಡ್ರೆ ಶ್ರಮ ಪಟ್ಟರೆ ಖಂಡಿತ ಆಗ್ತದೆ. ನನಗೆ ನನ್ನ ಕ್ಷೇತ್ರ ನನ್ನನ್ನು ಬೆಳೆಸಿದೆ, ಮೊದಲಿಂದನೇ ಆ ಕ್ಷೇತ್ರದ ಮನೆ ಮನೆಗೆ ಹೋಗ್ತಾ ಇದೆ, ಎಲ್ಲರ ಪ್ರೀತಿಗೆ ಪಾತ್ರನಾಗಿ ನಾನು ಬಂದಿದ್ದೀನಿ. ಯಾಕಂದರೆ ನಮ್ಮಂಥವ್ರ ಚುನಾವಣೆ ಅಂದರೆ ನನಗೆ ಯಾವ ಹಿನ್ನೆಲೆ ಇಲ್ಲ, ಆರ್ಥಿಕತೆಯ ಬ್ಯಾಕಿಂಗ್ ಇಲ್ಲ ನನಗೆ, ಭಾಳ ಬಡತನ, ಉಪವಾಸ ವನವಾಸ ಬಿದ್ದು ಬಂದಿರತಕ್ಕಂಥವ್ರು, ನಾನು ಕೂಲಿ ಮಾಡಿ ಬಂದಿದ್ದೀನಿ. ನಮ್ಮಂಥವ್ರು ಇವತ್ತು ಚುನಾವಣೆಯಲ್ಲಿ ಗೆದ್ದು ವಿಧಾನಸೌಧಕ್ಕೆ ಬರೋದು ಹುಡುಗಾಟ ಅಲ್ಲ, ಕನಸು ಕಾಣೋಕ್ಕಾಗ್ತಿರಲಿಲ್ಲ ನಮಗೆ. ಅಂಥದ್ರಲ್ಲಿ ಜನರ ಪ್ರೀತಿಯೇ ನಮಗೆ ಮೂಲ. ಆ ರೀತಿ ಪ್ರೀತಿ ಅರಗದ್ಯಾನೇಂದ್ರ ಅವರು ಮೊದಲ ಬಾರಿ ಗೆದ್ದಾಗ್ಲೂ ಈಗ ಗೆದ್ದಾಗ್ಲೂ ಒಂದೇ ತರ ಇದ್ದಾರೆ, ಮನೆ ಮಠ ಆಸ್ತಿ ಗೀಸ್ತಿ ಮಕ್ಕಳಿಗೆ ಮರಿಗೆಲ್ಲ ಏನು ಮಾಡಿಲ್ಲ ಜೋರಾಗಿ. ಯಾಕಂದ್ರೆ ಸಹಜವಾಗಿ ಒಬ್ಬ ಕಾರ್ಪೊರೇಟರ್ ಆದವನು ಇವತ್ತು ಬೆನ್ಸ್ಗಾರಲ್ಲಿ ಆಡಿ ಕಾರಲ್ಲಿ ಓಡಾಡ್ಕೊಂಡಿರ್ತಾರೆ, ಆ ಮಟ್ಟಿಗೆ ಬೆಳೆದು ಬಿಡ್ತಾರೆ. ನೀವು 4 ಸರ್ ಗೆದ್ದವರು, ಹೋಮ್ ಮಿನಿಸ್ಟರ್ ಬೇರೆ. ಸರ್, ನನಗೆ ಆದರ್ಶಗಳೇನು ಇರಲಿಲ್ಲ ಆರಂಭದಲ್ಲಿ, ನಮಗೆ ಉಣ್ಣಕ್ಕೆ ಊಟಕ್ಕೆ ಅನ್ನ ಇರಲಿಲ್ಲ, ಇರೋಕ್ಕೆ ಮನೆ ಇರಲಿಲ್ಲ, ನಾನೊಂದು ಹುಲ್ಲು ಗುಡಿಸಲಲ್ಲಿ ಹುಟ್ಟೋದು. ನನಗೆ ಒಬ್ಬ ಪುಣ್ಯಾತ್ಮರು ಹೈಸ್ಕೂಲ್ ಫಸ್ಟ್ ಇಯರಿಂದ ಬಿ ಕಾಮ್ವರೆಗೆ ಅನ್ನ ಬಟ್ಟೆ ಫೀಸ್ ಕೊಟ್ಟಿದ್ದಾರೆ. ನಾನು ಇವತ್ತು ನಿಮ್ಮ ಎದುರುಗಡೆ ನೀವು ನನ್ನೊಂದು ದೊಡ್ಡ ದೊಡ್ಡ ಜನ ಅಂತೇಳಿ ಹೇಳಿ ಇಲ್ಲಿ ಕೂರಿಸ್ಕೊಂಡು ಸಂದರ್ಶನ ಮಾಡೋಕ್ಕೆ ಯೋಗ್ಯತೆ ಅವ್ರ ಕಡೆಯಿಂದ ಬಂದಿದೆ. ಅವ್ರು ನನಗೆ ಮನುಷ್ಯನ ಮಾಡಿದ್ರು,
ಅನೇಕರು ನನ್ನನ್ನು ಪ್ರೀತಿಯಿಂದ ಸಾಕಿದ್ರು ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಅದು ನನಗೆ ವಿಶೇಷವಾದಂಥ ಸಂಸ್ಕಾರ ಕೊಟ್ಟಿದೆ ನನ್ನನ್ನು ಪ್ರೀತಿಯಿಂದ ಬೆಳೆಸಿದ್ದಾರೆ ಮತ್ತು ಒಂದು ಕಲ್ಪನೆಯನ್ನು ಕೊಟ್ಟಿದ್ದೆ ನನಗೆ ನಾನು ಹೆಂಗೆ ಬದುಕಬೇಕು ಅಂತೇಳಿ ಹೇಳಿಕೊಟ್ಟಿದ್ದೆ ಅದು ಹಾಗಾಗಿ ನಾನು ಏನು ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ ಅದೇ ಮನೆ ಬೆಂಗಳೂರು ಮನೆ ಮಠ ಅಲ್ಲಿ ಏನು ಮಾಡಿಲ್ಲ ಎಲ್ಲಿ ಸರಿ ನನಗೆ ಬಿಡಿಎನ್ನವರು ಯಾಕೆ ಹೇಳ್ತಾ ಇದ್ದೀನಿ ಮೂರು ಕಡೆ ಬಿಡಿಎನ್ನವರು ಸೈಟ್ ಕೊಟ್ಟರು ತಗೊಳ್ಳಿಲ್ಲ ಮೂರು ಕಡೆ ತಗೊಳ್ಳಿಲ್ಲ ಆದರ್ಶ ಅಲ್ಲ ಅದು ಮೂರು ಕಡೆ ತಗರಾರಾಯ್ತು ಹೌದು ಸುಪ್ರೀಂ ಕೋರ್ಟ್ ನಲ್ಲಿ ಯಾರೋ ಪಿಎ ಎಲ್ಲ ಹಾಕಿದ್ರು ಹೋಯ್ತು ಆ ಸೈಟ್ ಓಕೆ ನನಗೆ ಕೊಡ್ತಾರೆ ಅವರು ನಾನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂತೀನಿ ಹೋಗುತ್ತೆ ಇವತ್ತಿಗೂ ಏನು ಮಾಡೋಕ್ಕಾಗಲ್ಲ ನಾನೊಂದು ಯಾಕೆ ಸಹಜವಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಸಾರಿ ಗೆದ್ದವರು ಎರಡು ಸಾವಿರ ಗೆದ್ದವರು ಮೂರು ಸಾರಿ ಗೆದ್ದವ್ರ ಕತೆ ಏನೇನಾಗಿರುತ್ತೆ ರಾಜಕಾರಣದಲ್ಲಿ ಬದಲಾವಣೆ ಆಗಿರುತ್ತೆ ಆ ಮಾತಿಗೋಸ್ಕರ ಮತ್ತೊಂದು ವಿಚಾರ ಅಂತಂದರೆ ಇಷ್ಟೆಲ್ಲ ಕ್ಲೀನ್ ಇಮೇಜ್ ಅರಗ ಜ್ಞಾನೇಂದ್ರ ಅವರಿಗೆ ಒಂದು ಆರೋಪ ಬಂದಾಗ ಯಾವುದು ಪಿ ಎಸ್ ಐ ಹಗರಣ ಸಂಬಂಧಪಟ್ಟಾಗಿ ಪ್ರಸ್ತಾಪ ಆದಾಗ ಅವತ್ತೇನು ಅನಿಸ್ತು ಅದರ ನಿಜವಾದ ಸ್ಟೋರಿ ಏನು ಅಂತ ಸರ್ ಪಿ ಎಸ್ ಐ ಹಗರಣ ನಾನು ಗೆದ್ದು 15 ದಿವಸಕ್ಕೆ ಎಕ್ಸಾಮಿನೇಷನ್ ಆಯಿತು ಪಿ ಎಸ್ ಐದು ನನಗೆ ಎಲ್ಲಿ ಏನಾಗ್ತಾ ಇದೆ ಅಂತೇಳಿ ನೋಡೋರೊಳಗೆ ಎಕ್ಸಾಮಿನೇಷನ್ ಮುಗಿದೋಗಿತ್ತು ಆದರೂ ಕೂಡ ಹಿರಿಯ ಅಧಿಕಾರಿಗಳ ಜೊತೆ ನಲ್ಲಿ ಮಾತಾಡ್ತಾ ಇದ್ದೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ರು ಏನು ಯೋಚನೆ ಮಾಡಬೇಡಿ ನೀವು ನಮ್ಮ ಸಿಸ್ಟಮ್ ಬ್ಯೂಟಿಫುಲ್ ಇದೆ ಹೊರ ರಾಜ್ಯದವರು ಬಂದು ಇದನ್ನ ಅಧ್ಯಯನ ಮಾಡಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಆದರೆ ನನಗೆ ಎರಡೂವರೆ ತಿಂಗಳ ನಂತರ ನನಗೆ ಗೊತ್ತಾಯಿತು ಅದರಲ್ಲಿ ಫ್ರಾಡ್ ಆಗಿದೆ ಅಂತ ಅನ್ಯಾಯ ಆಗಿದೆ ನಿಮಗೆ ನನ್ನ ಕೈಗೆ ದಾಖಲಾತಿ ಸಿಗ್ತಾ ಇದ್ದ ಹಾಗೇನೆ ಒಂದು ನಿಮಿಷನೂ ತಡ ಮಾಡದೇನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಿ ಓ ಡಿ ಟೀಮನ್ನು ಮಾಡಿ ಗುಲ್ಬರ್ಗಕ್ಕೆ ಕಳಿಸಿ ವಿತಿನ್ 2 ಅವರ್ಸ್ ಗುಲ್ಬರ್ಗ ಚೌಕ್ ಪೊಲೀಸ್ ಸ್ಟೇಷನ್ಲ್ಲಿ FIR ಮಾಡಿಸಿ ಎರಡು ಜನ ಎಳ್ಕೊಂಡು ಬಂದು ವಿಚಾರಣೆ ಶುರು ಮಾಡಿದ್ರ ಮೇಲೆ ಇವತ್ತಿಗೆ 107 ಜನ ಜೈಲೊಳಗಿದ್ದಾರೆ ಎ ಡಿ ಜಿ ಪಿ ರ್ಯಾಂಕಿನ ಐ ಪಿ ಎಸ್ ಅಧಿಕಾರಿಯು ಜೈಲೊಳಗಿದ್ದಾರೆ ಬೇಲಿ ಎದ್ದು ಹೊಲ ಮೆಂದಿದೆ ಐ ಪಿ ಎಸ್ ಅಧಿಕಾರಿಯ ಬೀಗ ಕೊಟ್ಕೊಂಡು ಆನ್ಸರ್ ಶೀಟನ್ನು ಸರಿ ಮಾಡು ಅಂತೇಳಿ ಹೇಳಿಕೊಟ್ರೆ ಏನಾಗ್ಬೋದು ಇದಾಗಿದೆ ಇವತ್ತು ಸಿ ಓ ಡಿ ಚಾರ್ಜ್ ಶೀಟ್ ಹಾಕಿದೆ ಕೋರ್ಟ್ ಯಾರನ್ನೂ ಹೊರಗಡೆ ಬಿಡಲಿಲ್ಲ ಅಂದರೆ ಪಾರದರ್ಶಕವಾಗಿ ನಾವೆಲ್ಲೂ ಮುಚ್ಚಿಡಲಿಲ್ಲ ನಾನು ಬಹಳ ಆಶ್ಚರ್ಯ ಆಗಿದ್ದು ಅಂದರೆ ಒಬ್ಬ ಎ ಡಿ ಜಿ ಪಿ ರ್ಯಾಂಕ್ ಐ ಪಿ ಎಸ್ ಅಧಿಕಾರಿ ಅರೆಸ್ಟ್ ಆಗ್ತಾರೆ ಈ ಮಟ್ಟಿಗೆ ನೀವು ನಿರ್ಧಾರ ತಗೋತೀರಿ ಗಟ್ಟಿ ನಿರ್ಧಾರ ಕೆಲವರು ಬ್ಯಾಲೆನ್ಸ್ ಮಾಡೋಕ್ಕೆ ನೋಡ್ತಿರ್ತಾರೆ ನೀವು ಬ್ಯಾಲೆನ್ಸ್ ಮಾಡಿಲ್ಲ ಬಡ್ದಾಕಿದ್ರಿ ಸರ್ ಎಕ್ಸಾಮಿನೇಷನ್ನು ದುಡ್ಡು ಕೊಟ್ಕೊಂಡುಕೊಳ್ಳುವ ವಸ್ತು ಆಗಬಾರ್ದು ಯಾರು ಪರಿಶ್ರಮ ಪಡ್ತಾನೆ ದುಡ್ಡು ಕೊಡ್ಲಿಕ್ಕೆ ಆಗದೆ ಇರುವಂತ ಬಡವನು ಕೂಡ ಅದರಲ್ಲಿ ಸೆಲೆಕ್ಟ್ ಆಗ್ಬೇಕು ನನ್ನ ಬದ್ಧತೆ ಅದು ಹಾಗಾಗಿ ನ್ಯಾಯ ಸಿಕ್ಕಿದೆಯಾ ವಿಚಾರದಲ್ಲಿ ಸಿಕ್ಕಿದೆ ಇನ್ನು ಮೇಲೆ ಯಾವನೇ ಎಕ್ಸಾಮಿನೇಷನ್ ಹಿಂಗೆ ಮಾಡವ ಎದೆ ಮುಟ್ಟಿ ನೋಡ್ಕೊಳ್ಬೇಕು ಆ ರೀತಿಯಲ್ಲಿ ಪಾಠ ಕಲಿಸಿದ್ದೀವಿ ನಾವು ಅದೇ ನಿಮ್ಗೆ ಹೇಳ್ತೀನಿ ಶಿಕ್ಷಣ ಇಲಾಖೆಯಲ್ಲಿ ನಡೆದಂತ ಸ್ಕ್ಯಾಮ್ 62 ಜನ ಈಗ ಜೈಲಿಗೆ ಬಂದಿದ್ದಾರೆ ಈಗ ಇದೇ ಕಿಮ್ಮನೆ ರತ್ನಾಕರ್ ಅವರು ಇದ್ದಾಗ ಎಕ್ಸಾಮಿನೇಷನ್ ನಡೀತು ಆ ಮೇಸ್ಟರ್ ಕೆಲಸಕ್ಕೆ ಅರ್ಜಿ ಹಾಕ್ತಿದ್ದವ್ರು ಸೆಲೆಕ್ಟ್ ಆಗಿದ್ದಾರೆ ಅರ್ಜಿ ಹಾಕ್ತಿರೋರು ಅರ್ಜಿನೇ ಹಾಕಲಿಲ್ಲ ಅವರು ಎಕ್ಸಾಮಿಗೆ ಕೂರ್ದಿದ್ದವ್ರು ಸೆಲೆಕ್ಟ್ ಆಗಿದ್ದಾರೆ ಮುಚ್ಚಿಟ್ಟಿ ಹಾಕಿಳಿದ್ರು ಅಂತ ಕಿಮ್ಮನೆ ರತ್ನಾಕರ್ ಅವರು ಸಚಿವರಾಗಿದ್ದಾಗ ಆಗಿರ್ತಕ್ಕಂಥ ಘಟನೆ ಹೌದು ನೀವು ಕೇಳಬೇಕು ಕಿಮ್ಮನ್ ರತ್ನಾಕರ್ ಅವರಿಗೆ ನೀವು ಆಗ್ಲಪ್ಪ ನಿಮ್ಗೇನು ಗೊತ್ತಾಗಲಿಲ್ಲ ಅಂತ ಇಟ್ಕೊಳ್ಳಿ ಮುಚ್ಚಿಟ್ರೆ ಯಾಕೆ ಯಾಕೆ ಗಮನಿಸ್ಲಿಲ್ಲ ಯಾಕೆ ಸೊ ಓಕೆ ಒಟ್ಟಾರಕ್ಕೆ ನಿಮ್ಮ ಸರ್ಕಾರದ ಅವಧಿನಲ್ಲಿ ಅರಗಜ್ಞಾನ ಅಂದ್ರೆ ಯಾರಿಗೂ ಮುಲಾಜಿಗೆ ಬೀಳ್ತಾ ಇಲ್ಲ ತಿಂದೋರು ಉಂಡೋರು ಕೊಂಡೋರು ಲೂಟಿ ಮಾಡಿದವ್ರನ್ನ ಜೈಲಿಗೆ ಹಾಕ್ತಿದ್ದೀರಿ ಅಂತ ಸೊ ಇಲ್ಲ ಸರ್ ನಾನು ಯಾಕಂದ್ರೆ ನಾನು ಕ್ಲೀನ್ ಇದ್ದೀನಲ್ಲ ನೀವು ಕ್ಲೀನ್ ಇದ್ದೀರಿ ಅಂತ ನನಗೆ ಅದೇ ಧೈರ್ಯ ಅಷ್ಟೇ ಬೇರೆ ಏನಿಲ್ಲ ಬಟ್ ಆರೋಪಗಳು ಬಂದಾಗ ಏನಂತೂ ನಿಮಗೆ ಏನಂತ ಸರ್ ಆರೋಪಗಳು ನಾನು ಕ್ಲೀನ್ ಇದ್ದಿದ್ದರಿಂದ ಆರೋಪಗಳು ನಾನು ಏನು ಮಾಡಕ್ಕೆ ನೀವು ಜಗ್ಲಿಲ್ಲ ಸರ್ ಸಂದರ್ಶನದ ಅಂತಿಮ ಘಟ್ಟ ನೀವು ತುಂಬ ಭಾಳ ಬ್ಯುಸಿ ನಮ್ಗೊಂದು ಟೈಮ್ ಕೊಟ್ಟಿದ್ದೀರಿ ಅದನ್ನು ಬಳಸ್ಕೋಬೇಕು ಕಡೆಘಟ್ಟ ಬಿ ಜೆ ಪಿ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ರಾಜ್ಯ ಮತ್ತು ಕೇಂದ್ರ ಅಧಿಕಾರದಲ್ಲಿದ್ದರೆ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು ಬರ್ತಿದ್ದೀರಿ ಆಗಿದೆ ಅಂತ ನಿಜವಾಗ್ಲೂ ಕೂಡ ಅದಾಗ್ತಿದೆಯಾ ಖಂಡಿತ ಆಗಿದೆ 2023ಕ್ಕೆ ಕರ್ನಾಟಕದ ಜನ ಯಾವ ಕಾರಣಕ್ಕೆ ಬಿ ಜೆ ಪಿ ಪಕ್ಷಕ್ಕೆ ಓಟ್ ಹಾಕ್ಬೇಕು ಸರ್ ಸರ್ ಅಭಿವೃದ್ಧಿಗೋಸ್ಕರ ಜನಪರವಾದಂಥ ಯೋಜನೆಗಳನ್ನು ರೂಪಿಸಿ ಜನರ ಬದುಕನ್ನು ಬದಲಾಯಿಸಿದ್ದಕ್ಕೋಸ್ಕರ ಹಗಲು ರಾತ್ರಿ ದುಡಿಯುವಂತ ನಮ್ಮಂತ ಮಂತ್ರಿಗಳು ಮೊನ್ನೆ ಮುಖ್ಯಮಂತ್ರಿಗಳು ಹೆಂಗ್ ಓಡಾಡ್ತಾ ಇದ್ದಾರೆ ಹೇಳಿ ಇವತ್ತು ಹೇಗೆ ಓಡಾಡ್ತಾ ಇದ್ದಾರೆ ಆದರೂ ಕೂಡ ಶಿಕಾರಿಪುರದ ವೀರ ಯಡಿಯೂರಪ್ಪ ಅವರು ಇದ್ದಾಗ ಕೂಡ ಅವರು ಸಿಎಂ ಆಗಿದ್ಕು ಇವತ್ತಕ್ಕೂ ಯಾಕೆಂದ್ರೆ ಅವರು ಸಕ್ರಿಯರ ಅಂದ್ರೆ ಚುನಾವಣಾ ರಾಜಕಾರಣದಿಂದ ಹೊರ ಹೋಗ್ತಾ ಇದ್ದಾರೆ ಇದೇನು ಎಫೆಕ್ಟ್ ಆಗಲ್ಲ ಬಿಜೆಪಿಗೆ ಯಡಿಯೂರಪ್ಪನವರು ನಮ್ಮ ಮಾರ್ಗದರ್ಶಕರು ಯಡಿಯೂರಪ್ಪನವರು ನಮ್ಮ ಬಾಸ್ ಅವರು
ಎಮ್ ಎಲ್ ಎ ಆಗದೆ ಇರ್ಬೋದು, ಮಂತ್ರಿ ಆಗದೆ ಇರ್ಬೋದು, ಈ ವಯಸ್ಸಿನಲ್ಲಿ ಹೆಂಗೆ ತಿರುಗಾಡ್ತಾ ಇದ್ದಾರೆ ಹೇಳಿ. ತೊಡೆ ತಟ್ತಾ ಇದ್ದಾರೆ ರೀ ಈಗಲೂ, 150 ಸೀಟ್ ಗೆಲ್ಲಿಸ್ತೀನಿ ಅಂತೇಳಿ ಹೇಳಿ. ಅನ್ಯಾಯ ಮಾಡಿಬಿಟ್ರಿ ಲಿಂಗಾಯತರಿಗೆ ಅಂತಾರಪ್ಪ ಕುಮಾರಸ್ವಾಮಿ. ಇಲ್ಲ ಸರ್, ಅವರು ಅವ್ರ ವಯಸ್ಸೇನು, ಅವ್ರ ಆರೋಗ್ಯ ಏನು, ಅವರೆಲ್ಲರೂ ಒಂದು ಒಂದು ಮಾತು ಹೇಳಿದ್ದಾರೆ ಹೇಳಿ, ನನಗೆ ಅನ್ಯಾಯ ಆಯಿತು ಪಕ್ಷದಿಂದ ಅಂತ. ನಮ್ಮನ್ನೆಲ್ಲ ಬೆಳೆಸಿದ್ದಾರೆ ರೀ, ನಮ್ಗೆ ಅವ್ರ ಕಣ್ಣು ಎದುರುಗಡೆ ನಾವು ಬೆಳಿಬೇಕು, ಆ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಬೇಕು, ಜನಪರವಾಗಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಹೇಳಿ ಗಟ್ಟಿಯಾಗಿ ಭೀಷ್ಮನ ರೀತಿಯಲ್ಲಿ ಇವತ್ತು ನಮ್ಗೆ ಮಾರ್ಗದರ್ಶನ ಮಾಡ್ತಾ ನಿಂತಿದ್ದಾರೆ ಯಡಿಯೂರಪ್ಪನವರು. ಬ್ರಾಹ್ಮಣರ ಸಿಎಂ ಮಾಡಿಬಿಡ್ತೀರಿ ನೀವು ಅಂತ ಹೇಳ್ತಾರಪ್ಪ ಕುಮಾರಸ್ವಾಮಿ ಸರ್. ಇವೆಲ್ಲ ಅವರು ಕುಮಾರಸ್ವಾಮಿಯವ್ರ ಅನಿಸಿಕೆ. ಅವ್ರ ಪಕ್ಷದಲ್ಲಿ ಯಾರು ಆಗ್ತಾರೆ ಹೇಳಿ, ಇಬ್ರಾಹಿಂ ಆಗ್ತಾರ ಕುಮಾರಸ್ವಾಮಿ ಆಗ್ತಾರಂತೆ? ಅದೇ, ಇಬ್ರಾಹಿಂ ಆಗಲ್ಲ. ಇಲ್ಲ ಇಲ್ಲ, ಅದೇ ನೋಡ್ರಿ. ಎಸ್, ಒಟ್ಟಾರೆ 224 ಕ್ಷೇತ್ರ, ಎಷ್ಟು ಸ್ಥಾನಗಳನ್ನ ಗಳಿಸ್ತೀರಿ ಬಿಜೆಪಿ ಅವರು? ಸರ್, 150 ಬರ್ತದೆ ಡೆಫಿನೆಟ್ಲಿ. ಖಂಡಿತ ಖಂಡಿತ, ನೀವು ನೋಡಿ. ನೀವು ಶಿವಮೊಗ್ಗದ 7 ಕ್ಷೇತ್ರಗಳು, 7 ಗೆಲ್ತೀರಾ? 6 ರಿಂದ 7 ಗೆಲ್ತೀವಿ. ಯಾಕೆ ಒಂದು ಕಡಿಮೆ ಹೇಳ್ತಿರಲ್ಲ? ಏನು ಭದ್ರಾವತಿ ಮಿಸ್ ಆಗುತ್ತೆ ಅಂತ ನೋಡ. ಯಾವುದೋ ಏನು ಮಿಸ್ ಆಗಲ್ಲ ಈ ಸರ್. ಏನು ಗುಜರಾತ್ ಮಾದರಿ ಅದು ಇದು ಜಾರಿ ಆಗುತ್ತಾ, ಟಿಕೆಟ್ ಮಿಸ್ ಆಗದಂಗೆ ಹೆಂಗೆ ಸರ್? ಏನು ಆಗಲ್ಲ. ಬಟ್ ನಿಮ್ಮ ಇಬ್ಬರು ಎಮ್ ಎಲ್ ಸಿಗಳು ಪಾರ್ಟಿ ಬಿಟ್ಬಿಟ್ರು, ಪುಟ್ಟಣ್ಣ ಬಿಟ್ಟು ರಾಜೀನಾಮೆ ಕೊಟ್ಟೋದ್ರು, ಬಾಬುರಾವ್ ಚಿಂಚನಸೂರ್ ಕೂಡ ಬಿಟ್ಟರು, ಮತ್ತಷ್ಟು ಜನ ಬಿಡ್ತಾರೆ ಅಂತ ಡಿ ಕೆ ಲೆಕ್ಕ ಹೇಳ್ತಾರೆ. ಬೇರೆ ಬೇರೆ ಕಾರಣಗಳಿದ್ದಾವೆ. ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಬಿಟ್ಟಿದ್ದಾರೆ? ಬಿಜೆಪಿ ಕಾರ್ಯಕರ್ತರು ಎಷ್ಟು ಜನ ಬಿಟ್ಟಿದ್ದೀವಿ? ಈ ಡಿಕ್ಲೇರ್ ಆಗಲಿ ಅವರ ಟಿಕೆಟ್, ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಜನ ಬಿಡ್ತಾರೆ ಅಂತ. ಸ್ವತಃ ಡಿ ಕೆ ಮತ್ತು ಸಿದ್ದರಾಮಯ್ಯ ಒಟ್ಟಿರ್ತಾರ ಹೇಳಿ ನೋಡೋಣ. ಇರ್ಲಾಂಗರ ಇಬ್ರು ಒಟ್ಟಿಗೆ ಹೇಗಿರ್ತಾರ್ರಿ? ಜೋಡೆತ್ ಒಂದು ಜೋಡೆತ್ ಅಲ್ವೇ ಇಲ್ಲ, ಒಂದು ಪೂರ್ವ ಒಂದು ಪಶ್ಚಿಮ, ಒಂದು ಕೋಣ ಒಂದು ಎತ್ತು, ಒಂದು ನೀರಿಗಳಿತದೆ ಒಂದು ಏರಿಗಳಿತದೆ. ರಾಜ್ಯ ಸರ್ಕಾರಕ್ಕೆ ಜನ, ಬಿಜೆಪಿಗೆ ಜನ, ಮೋದಿ ಮುಖ ನೋಡಿ ಓಟ್ ಹಾಕ್ಬೇಕಾ, ಬಿಜೆಪಿ ಅಂತ ಓಟ್ ಹಾಕ್ಬೇಕಾ, ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ಬೇಕಾ? ಮೂರು ಮೂರು ಕೂಡ ಇಂಪಾರ್ಟೆಂಟ್. ಯೋಗ್ಯರಿಗೆ ಟಿಕೆಟ್ ಕೊಡ್ತೀರಾ ಹಾಗಾದ್ರೆ? ಖಂಡಿತ ಕೊಡ್ತೀವಿ. ಯಾವುದೇ ರೀತಿ ಪಕ್ಷದಲ್ಲಿ ವ್ಯತ್ಯಾಸಗಳಿಲ್ಲ? ಯಾವುದು ವ್ಯತ್ಯಾಸ ಇಲ್ಲ ಸರ್. ನಮ್ಮ ಪಕ್ಷದಲ್ಲಿ ಸಿದ್ಧತೆ, ಶಿಸ್ತು ಇದೆ, ಬದ್ಧತೆ ಇದೆ, ಕಾರ್ಯಕರ್ತರ ಪಡೆ ಇದೆ, ಇವೆಲ್ಲವೂ ಕೂಡ ನಮ್ಮ ಪ್ಲಸ್ ಪಾಯಿಂಟ್. ಈಗ ನಮ್ಮ ಸಂಕಲ್ಪ ಯಾತ್ರೆ ನಡೀತದಲ್ಲ, ಜನಸಂಕಲ್ಪ ಯಾತ್ರೆ ಆಗಿದೆ ಹೇಳಿ, ಅತ್ಯಂತ ಯಶಸ್ಸು ಆಗ್ತಾ ಇದೆ. ಎಸ್, ಫೈನಲಿ ಕಡೆ ಪ್ರಶ್ನೆ, ಎಷ್ಟು ಲೀಡಲ್ ಗೆಲ್ತೀರಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ? ಸರ್, ತೀರ್ಥಹಳ್ಳಿ ಕ್ಷೇತ್ರ ಕಳೆದ ಇದಕ್ಕಿಂತ ಜಾಸ್ತಿ ಲೀಡಲ್ ಗೆಲ್ತೀನಿ. ಎಸ್ ವೀಕ್ಷಕರೇ, ಗೃಹ ಸಚಿವರಿಗೆ ಮತ್ತಷ್ಟು ಕಾರ್ಯಕ್ರಮಗಳಿದೆ, ಸಂದರ್ಶನವನ್ನು ಮೊಟಕುಗೊಳಿಸೋಕೆ ನಂಗೆ ಇಷ್ಟ ಇಲ್ಲ, ಆದರೂ ಕೂಡ ಈ ಒಂದು ಬ್ಯುಸಿ ಟೈಮಲ್ಲಿ ಕೂಡ ನಂಗೊಂದು ಅವಕಾಶ ಮಾಡಿಕೊಟ್ರು. ಇಷ್ಟ ವಿಷಯ ಇಷ್ಟೇ, ತೀರ್ಥಹಳ್ಳಿ ಎಂಬ ಕ್ಷೇತ್ರದಲ್ಲಿ ತೀರ್ಥಹಳ್ಳಿ ಕ್ಷೇತ್ರ 4 ಬಾರಿ ಗೆದ್ದು 5ನೇ ಬಾರಿ ಕೂಡ ಗೆಲ್ತೀರಿ. ಬಿಕಾಸ್ ಆಫ್ ನನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಅಷ್ಟು ಕೆಲಸ ಮಾಡಿದ್ದೀರಿ. 3,224 ಇನ್ನೊಂದು 15 ಕೋಟಿ ಎಕ್ಸ್ಟ್ರಾ ಬೇರೆ ಬಂದಿದೆ. ಈಗ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ, ಜನರ ಕಣ್ಣಿಗೆ ಕೆಲಸ ಕಾಣ್ತಾ ಇದೆ, ಯಾವುದೇ ರೀತಿಯ ಮುಲಾಜಿಗೆ ಬೀಳ್ತಾ ಇಲ್ಲ, ಎಲ್ಲವನ್ನು ಕೂಡ ಪಾರದರ್ಶಕ ಕ್ಲೀನ್ ಇಮೇಜ್ ನಂದೇನಿದೆ ಹೇಗಿದೆ ಹಾಗೇ ಇದೆ, ಯಾವುದೇ ರೀತಿ ಬದಲಾವಣೆಗಳಿಲ್ಲ ಅಂತ. ಯಾಕಂದರೆ ಡಿ ಬಿ ಚಂದ್ರೇಗೌಡರನ್ನ ಚುನಾವಣೆಯನ್ನು ಸೋಲಿಸಿ ವಿಧಾನಸೌಧಕ್ಕೆ ಆಯ್ಕೆ ಆದವರು. ಬಟ್ ಯಾವುದೇ ರೀತಿಯ ಮುಲಾಜಿಗೂ ಬೀಳದೆ ಮೊದಲು ಹೇಳಿದ್ರು, ಒಂದು ಸ್ವಲ್ಪ ಮೊದಲ ದಿನ ಒಂದು ಸ್ವಲ್ಪ ಕಸಿವಿಸಿ ಗೃಹ ಸಚಿವ ಆ ಸನ್ನಿವೇಶಗಳು, ನಂತರ ಅದನ್ನು ಯಾವ ರೀತಿ ನಡೆಸಬೇಕು ಅದನ್ನು ನಡೆಸ್ತಾ ಇದ್ದೀನಿ, ಅದರಲ್ಲಿ ಸಕ್ಸಸ್ ಆಗಿದ್ದೀನಿ ಅನ್ನೋ ವಿಶ್ವಾಸ ಅವ್ರಲ್ಲಿ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಸಂದರ್ಶನಕ್ಕೆ ಅವಕಾಶ ಮಾಡಿ. ಧನ್ಯವಾದಗಳು, ಧನ್ಯವಾದಗಳು. ಚೆನ್ನಾಗಿ ಸಂದರ್ಶನ ಮಾಡಿದ್ದೀರಿ, ನಿಮ್ಮ ಕೇಳುಗರಿಗೆ ನೋಡುಗರಿಗೆಲ್ಲ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು, ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದಾಗಿತ್ತು ಲೀಡರ್ ಕಾರ್ಯಕ್ರಮದಲ್ಲಿ ಗೃಹ ಸಚಿವರಾದಂಥ ಅರಗ ಜ್ಞಾನೇಂದ್ರ ಅವರು. ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ಮುಂದೆ ಬರ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.